ಕಾಶ್ಮೀರವನ್ನು ರಕ್ಷಣೆ ಮಾಡೋದು, ಅದಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸ್ಕೊಳ್ಳೋದು ಹೇಗೆ ಅಂತ ಪ್ರಧಾನಮಂತ್ರಿ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ನೆರೆಹೊರೆಯ ರಾಜ್ಯಗಳು ಗಡಿಯ ವಿಷಯದಲ್ಲಿ 70 ವರ್ಷಗಳ ನಂತರ ತಗಾದೆ ತೆಗೀತಿರ್ತಕ್ಕಂಥದ್ದು ಅವರ ಒಂದು ಸಣ್ಣತನವನ್ನು ತೋರಿಸುತ್ತೆ. ಅದು ದೇವೇಂದ್ರ ಫಡ್ನವೀಸ್ ಇರ್ಬೋದು, ಉದ್ಭವ್ ಠಾಕ್ರೆ ಇರ್ಬೋದು, ಯಾರೇ ಇರ್ಬೋದು, ನೀವು ತಗಾದೆ ತೆಗೀತಿರ್ತಕ್ಕಂಥದ್ದು ಇವತ್ತಿಗೂ ಕೊಲ್ಲಾಪುರದಲ್ಲಿ, ಜತ್ನಲ್ಲಿ, ಅಕ್ಕಲಕೋಟೆಯಲ್ಲಿ ಕನ್ನಡಿಗರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಆ ಕನ್ನಡಿಗರ ಹಾಗಿದ್ರೆ ಮಹಾರಾಷ್ಟ್ರ ಕರ್ನಾಟಕವನ್ನು ಆಕ್ರಮಿಸಿಕೊಂಡಿದೆ ಅಂತ ಹೇಳೋದು ಅದು ಇತಿಹಾಸದ ಗೊತ್ತಿಲ್ಲದೆ ಇರತಕ್ಕಂಥ ಮತ್ತು ಬಾಲಿಶ, ಬಹುಶಃ ನಾನು ಮೂರ್ಖರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಾಲಿಶವಾಗಿರ್ತಕ್ಕಂಥ ಹೇಳಿಕೆ ಆಗುತ್ತೆ. ಆ ಬಾಲಿಶತನದ ಹೇಳಿಕೆಯನ್ನು ಬಿಟ್ಟು ದೇಶದ ಸೌಹಾರ್ದತೆ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪುಣೆಯಲ್ಲಿ, ಮುಂಬೈನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನ್ನಡಿಗರು ಹೋಗಿ ನೆಲೆ